ஐ ஹோப் நீ எல்லாரும் அரமித்தீர் அன்கோத்தீனி வெல்கம் பேக் டு மை சேனல் ஸ்வாதி நிதின்ஸ் லைஃப் கலர் பாக்ஸ் ಸೊ ಮೊದಲೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಇವತ್ತಿಂದ ಬ್ಲಾಗ್ ಶುರು ಮಾಡಬೇಕು ಡೈಲಿ ಹಾಕಬೇಕು ಅಂತ ಡಿಸೈಡ್ ಮಾಡೀನಿ ಬಟ್ ನಿಮ್ದೆಲ್ಲ ಸಪೋರ್ಟ್ ಖಂಡಿತ ಬೇಕು ಚಾನಲ್ಗೆ ಹೊಸದಾಗಿದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಸೊ ಇವತ್ತೆಲ್ಲ ಏನೇನಾಗ್ತದೆ ಇವತ್ತು ಹೊಸ ವರ್ಷ ಎಲ್ಲಿ ಹೋಗ್ತೀವಿ ಏನು ಹೋಗ್ತೀವಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕತ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರೆಯೋಕ್ಕೆ ಹೋಗಬೇಡ್ರಿ ಕನ್ನಡದವರಾಗಿ ಕನ್ನಡ ಚಾನಲ್ಗೆ ನೀವು ಸಪೋರ್ಟ್ ಮಾಡೋದ್ರಿಂದ ನಮಗೂ ಹೆಲ್ಪ್ ಆಗ್ತದೆ ಅಂತ ಹೇಳಿಕ್ಕೆ ಆಮೇಲೆ ನಮ್ಮ ಕಡೆ ಏನು ಕ್ರಿಯೇಟಿವ್ ಟ್ಯಾಲೆಂಟ್ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಪ್ರೊಫೆಷ್ನಲಿ ನಾನು ಫ್ಯಾಷನ್ ಡಿಸೈನರ್ ಇರೋದ್ರಿಂದ ಮುಂಬರುವ ವಿಡಿಯೋಗಳೊಳಗೆ ನನ್ನ ಡಿಸೈನ್ಸ್ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಹೊಸ ವರ್ಷ ಅಂತೇಳಿ ಕೆಲ್ಸಿಗೇನು ಕಮ್ಮಿ ಇರೋಂಗಿಲ್ಲ ನೋಡಿರಿ ಸೊ ಅದಕ್ಕೆ ಮುಂಜಾನೆ ಕ್ಲೀನಿಂಗ್ ರುಟೀನ್ ಶುರು ಆಯಿತು ಎಲ್ಲ ಸಾಫ್ ಮಾಡಿದೆ ಹತ್ತೋಡೋದು 10 ನಿಮಿಷ ಆಗಿದೆ ನೋಡ್ಬೋದು ಶಿವಾಜಿ ಮಹಾರಾಜವ್ರ ಫ್ರೇಮ್ ಅದೆಲ್ಲ ಸ್ವಚ್ಛಗೆ ಒರಿಶ್ ತಗದೆ ಆಮೇಲೆ ಇದು ಬಾಟಲ್ದು DIY ಮಾಡಿದ್ದೆ ನಾನು ಆರ್ಟ್ ಮಾಡಿದ್ದೆ ಸೊ ಅದು ಚಾನೆಲ್ದಾಗದ ಡೆಫಿನೆಟ್ಲಿ ವಿಸಿಟ್ ಮಾಡಿರಿ ಹೆಂಗೆ ಅನ್ಸೋದು ಡೆಫಿನೆಟ್ಲಿ ಹೇಳ್ರಿ ಎಲ್ಲ ಕ್ಲೀನ್ ಮಾಡಿದ ಕೊಡೆ ಒಂಥರ ಮನಸ್ಸಿಗೆ ಏನೋ ಚಲೋ ಅನ್ನಿಸ್ತದೆ ಸ್ವಲ್ಪ ಹೊತ್ತಷ್ಟೇ ಆಮೇಲೆ ನಮ್ಮ ಆರು ಆ ಥರ ಎಲ್ಲ ಹೊಲಸು ಮಾಡಿಬಿಡ್ತಾರೆ ಮತ್ತು ಸೊ ಇವತ್ತು ಪೂಜೆನೂ ಆಯಿತು ನೋಡಿರಿ ಆ್ಯಕ್ಚುಲಿ ನಾನು ನಿನ್ನೆ ಮಾಡಬೇಕಾಗಿತ್ತು ಸ್ವಲ್ಪ ನನಗೂ ಮೈಯಾಗ ಆರಾಮ ಇರೋದ್ರಿಂದ ಏನಾಗ್ತಾ ಒಂದಿನ ಗ್ಯಾಪ್ ಇಟ್ಟು ಪೂಜೆ ಮಾಡ್ತೀನಿ ಸೊ ನೋಡ್ಬೋದು ನಮ್ಮ ಮಂದಿರದಾಗ ಯಾರ್ಯಾರು ಇದ್ದಾರೆ ಸ್ವಾಮಿ ಸಮರ್ಥವ್ರು ಇದ್ದಾರೆ ತುಳಸಾ ಭವಾನಿ ಇದ್ದಾಳೆ ಸೊ ಮುಂಜಾನೆ ಚಲೋ ಪೂಜೆ ಮಾಡಿದ್ಕೊಳ್ಳೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅದಾದಮೇಲೆ ನನ್ನ ಟೇಲ್ರಿಂಗ್ದು ಶುರು ಮಾಡ್ತೀನಿ ಕಟ್ಟಿಂಗ್ ಅದು ಏನು ಇದ್ದರೆ ಅದೆಲ್ಲ ಕಟ್ಟಿಂಗ್ ಮಾಡಿಟ್ಟೆ ಅದಾದಮೇಲೆ ಮಧ್ಯಾಹ್ನ ಊಟದ ಮುಗಿಸಿದ್ಮೇಲೆ ಆ ಥರ್ವ ಅಂದ ಡ್ರಾಯಿಂಗ್ ಮಾಡ್ಕೊತ ಕೊಡ್ತೀನಿ ಸೊ ಮಾಡು ಅಂತಂದು ಏನಾದರೂ ಹೊಸ ಎಡಿಕ್ಷನ್ ಆಗು ಚಲೋ ಅಂಥೇಳಿ ನೋಡ್ಬೋದು ಡ್ರಾಯಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತಾನೆ ಅಷ್ಟು ಪರ್ಫೆಕ್ಟಾಗಿ ಅವನಿಗೆ ಡ್ರಾಯಿಂಗ್ ಇನ್ನ ಬರೋಂಗಿಲ್ಲ ಬಟ್ ಆದರೂ ಪ್ರಯತ್ನ ಮಾಡ್ತಾನೆ ನೋಡಿ ನೋಡಿ ಡ್ರಾಯಿಂಗ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಸೊ ನಾವು ಮಕ್ಕಳಿಗೆ ಒಂದು ಸ್ವಲ್ಪ ಚೇರಪ್ ಕೊಟ್ಟರೆ ಹೆಂಗಾಗ್ತದೆ ಅವರು ಏನಾದರೂ ಮಾಡಬೇಕು ಅಂತ ಅನ್ನಿಸ್ತದೆ ಅವರು ಮಾಡ್ತಾರೆ ಸೊ ಇದಾದಮೇಲೆ ಸಾಯಂಕಾಲ ನೋಡ್ಬೋದು ನೀವು ಮಂದಿರಕ್ಕೆ ಹೋಗಿದ್ವಿ ಇಲ್ಲಿ ದತ್ತ ಮಂದಿರದ ದತ್ತ ಮಂದಿರದಾಗ ಶಂಕರ್ ಮಹಾದೇವು ಇದ್ದಾರೆ ದತ್ತ ಸ್ವಾಮಿ ಇದ್ದಾರೆ ಆಮೇಲೆ 4-5 ಗುಡಿಗಳು ಅವ ಒಂದು ಮಂದಿರದಾಗ ಅಂತ ಹೇಳ್ಬೋದು ಸೊ ಹೊಸ ವರ್ಷ ಏನಾದರೂ ದೇವ್ರಿಗೆ ಬೇಡ್ಕೋಬೇಕು ಈ ವರ್ಷ ಚಲೋ ಹೋಗ್ಲಪ್ಪ ಏನೂ ತೊಂದರೆ ಇರಬಾರ್ದು ಎಲ್ಲರಿಗೂ ಆರೋಗ್ಯವಾಗಿಡು ಹೆಲ್ದಿಯಾಗಿಡು ಅವ್ರಿಗೆಲ್ಲರಿಗೂ ಚಲೋ ಇಡು ಅಂತ ಎಲ್ಲ ಮನೆ ಮೆಂಬರ್ಸ್ಗೆಲ್ಲ ಚಲೋ ಇಡು ಅಂತ ಬೇಡ್ಕೊಂಡ್ವಿ ಸೊ ನೋಡ್ಬೋದು ಇಲ್ಲೇ ದತ್ತನ ಮಂದಿರ ಅದೇ ಇದು ಇಲ್ಲೇ ನಮ್ಮ ಅಪಾರ್ಟ್ಮೆಂಟ್ ಸಮೀಪ ಅದ ಒಂಥರ ಏನೋ ಖುಷಿ ಹೊಸ ವರ್ಷ ಅಂದ್ಕೊಳ್ಳೆ ಗುಡಿಗೆ ಹೋಗಿ ಬರೋದು ಎಲ್ಲರೂ ಹೆಂಗೆ ಮಾಡ್ತಾರಲ್ಲ ಗೊತ್ತಿಲ್ಲ ಬಟ್ ನಾವು ಹೊಸ ವರ್ಷ ಗುಡಿಗೆ ಹೋಗಿ ಬರ್ತೀವಿ ಸೊ ಆರು ಅದು ಎಲ್ಲ ಕಡೆ ದೇವ್ರಿಗೆ ನಮಸ್ಕಾರದ ಮಾಡ್ಲಿಕ್ಕತ್ತಿದ್ಲು ಒಮ್ಮೆ ಈ ಕಡೆ ಬರ್ತಿದ್ಲು ಶಂಕರ್ಲಿಂಗನ ಕಡೆ ಬರ್ತಿದ್ಲು ಒಮ್ಮೆ ದತ್ತನ ಇವ್ರ ಕಡೆ ಹೋಗ್ತಿದ್ರು ಅದಾದ ನಂತರ ಶ್ರೀ ಸ್ವಾಮಿ ಸಮರ್ಥವರ ಮಂದಿರದ ಸೊ ಅಲ್ಲಿ ಹೋಗಿದ್ವಿ ಅಲ್ಲಿ ಹೋಗಿ ನಮ್ಮ ಗುರುಗೆ ಹೋಗಿ ನಾವು ಭೇಟಿ ಕೊಡದೆ ಹೊಸ ವರ್ಷ ಪೂರ್ಣ ಆಗಂಗಿಲ್ಲ ಅಂತಲೇ ಹೇಳ್ಬೋದು ಸೊ ಹೋಗಿ ನಮಸ್ಕಾರ ಮಾಡಿ ಅವರಿಗೆ ಹಾರದು ಹಾಕಿ ನೈವೇದ್ಯ ಎಲ್ಲ ಕೊಟ್ಟು ಬಂದ್ವಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಡೆಫಿನೆಟ್ಲಿ ಹೇಳ್ರಿ ಇಷ್ಟ ಆದರೆ ಲೈಕ್